ಯುಎನ್ಡಿ ಅವರು ಇದನ್ನ ಪ್ರೈವೇಟ್ ಆಗಿ ತಗೋಬೇಕು ಅಂತೇಳಿ ಒಂದು ದೊಡ್ಡ ಚರ್ಚೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಬಂತು. ಹಿಂದೆ ಜಿ ಎಚ್ ಪಿ ಡಿ ಎಂಬ ಕಾಲಕ್ಕೆ ಪ್ರಸ್ತಾವನೆ ಬಂದು ಅದು ಬಂದಿತ್ತು. ಅಸೆಂಬ್ಲಿಯಲ್ಲಿ ನಾರಾಯಣ ಅವರು ಅದರ ಬಗ್ಗೆ ವ್ಯಾಪಕವಾಗಿ ದೊಡ್ಡ ಚರ್ಚೆ ಆಯಿತು. ನನ್ನ ಎಸ್ ಎಂ ಕೃಷ್ಣರಾವು ಎರಡನೇ ದೇಶಕ್ಕೆ ಕಳಿಸಿದ್ರು, ಇದೇನು ನೋಡ್ಕೊಂಡ್ ಬಾ ಅಂತೇಳಿ. ಓದಿದೆ ನಾನು ಫ್ರಾನ್ಸ್ ಬರ್ಬೇರೆ ಕಡೆ ಎಲ್ಲ ಈ ವಿಚಾರನ ಪ್ರೈವೇಟೈಸೇಷನ್ ಅಥವಾ ವಾಟರ್ ಸಪ್ಲೈ ಅಂತೇಳಿ ಹೋಗಿ ನೋಡ್ಕೊಂಡ್ ಬಂದೆ. ಅಲ್ಲಿ ಒಂದು ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಬಂದು ಹೇಳಿದೆ ಕೃಷ್ಣ ಸಾಹೇಬರಿಗೆ, ನಮ್ಮಲ್ಲಿ ಇರುವಂತ ಇಲ್ಲಿ ಬಿಜೆಪಿ ಇಂಜಿನಿಯರ್ ಅವ್ರಿಗಿನ್ನ ಕಾಂಪಿಟೆಂಟ್ ಇದ್ದಾರೆ, ಒಬ್ಬ ಮಾತ್ರ ಬಂದು ಕೂತ್ಕೋತಾರೆ, ಮಿಕ್ಕಿದವರೆಲ್ಲ ನಮ್ಮವ್ರ ಕೈ ಕೆಲಸ ಮಾಡಿಸ್ತಾರೆ. ಎರಡನೇದು ಏನು ಒಂದು ಪ್ರಪೋಸಲ್ ಮಾಡ್ತಾರೆ, ಇಲ್ಲಿ ಟ್ಯಾಪ್ ಎಲ್ಲ ಕಂಪ್ಲೀಟ್ ಎಲ್ಲ ಲೈನಿಂಗ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವ್ರಿಗೆ ಹೊಸ ಲೈನ್ ಮಾಡ್ತೀವಿ ಅಂತ ಹೇಳ್ತಾರೆ. ರೇಟ್ ಕೂಡ 30% ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಬಹುಶಃ ಇದು ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಬಹಳ ಕಷ್ಟ ಆಗ್ಬೋದು ಬೇರೆ ಬೇರೆ. ಆಮೇಲೆ ಅದನ್ನ ವ್ಯಾಪಕವಾಗಿ ಖಂಡನೆ ಆಯ್ತು ದಯವಿಟ್ಟು. ಈಗ ನಾನು ನೆನೆಸ್ತಿದ್ರೆ ಈಗ ಬಿಜೆಪಿ ಸಿಗ್ನೇಸ್ಟ್ ಆಗಿದ್ದಾಗೂ ನಾನು ಹುಡುಕೊಂಡು ಬಂದ್ಬಿಟ್ಟಿರೋದಲ್ಲ. ಅದರಿಂದ ಪವರ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇದೇ ಬಂದಿಲ್ಲ. ಬೇರೆ ಬಾಂಬೆ ಡೆಲ್ಲಿಗೆಲ್ಲ ಅದಾರಿ ಕಂಪ್ನಿ ದೊಡ್ಡ ದೊಡ್ಡ ಕಂಪ್ನಿ ಎಲ್ಲ ತಗೊಂಡು ಪವರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಇದೆಲ್ಲ ನನಗೆ ಆಗಲ್ಲ, ನಾನು ಹೇಳಿದ್ರು ಇದೆಲ್ಲ ಆಗಲ್ಲ, ಸುಮ್ಮನೆ ಕೂಡ ಬಿಟ್ಬಿಡಿ ನೀವು ಸುದ್ದಿ ಬರೋಕೆ ಹೋಗಿದೆ ಅಂತ ಹೇಳಿ ನನಗೆ ವಾಪಸ್ ಕಳಿಸ್ತೇನೆ. ನಾನು ಬಂದಿದ್ದೆ ಜಯರಾಮ್ ಚೇರ್ಮನ್ ಆಗಿದ್ದಾಗ ಕೇಳಿದೆ ನೋಡಿದೆ, 13 ವರ್ಷದಿಂದನೂ 12 ವರ್ಷದಿಂದನೂ ರೇಟ್ ಏರಿಸಿದ್ರು ಅಂದ್ರೆ ಮ್ಯಾನೇಜ್ ಮಾಡ್ತಾ ಇದೀರ. ಈಗ ನಾನು ಫಿರ್ಮ್ ಇದ್ದೀನಿ, ಈಗ ನಾವು ಹೊಸದಾಗಿ ಎಕ್ಸ್ಪ್ಯಾಂಡ್ ಮಾಡಿ ಹೊಸದಾಗಿ ಲೋನ್ ತಗೊಂಡು ಹೊಸದಾಗಿ ಮಾಡಿಲ್ಲ ಅಂದ್ರೆ ಬೆಂಗಳೂರು 1,40,000 ನಾಗರಿಕರಿದ್ದಾರೆ, ಅವ್ರಿಗೆ ನೀರು ಒದಗಿಸ್ಕೊಡ್ಲೇಬೇಕು. ನಾನು ಬಂದ್ಮೇಲೆ 6 MLD ನೀರು ಸಿಕ್ಸ್ತು, 6 ಕೂಡ ಈಗ ಎಕ್ಸ್ಟ್ರಾ ಏರ್ಸ್ ಮಾಡಿದ್ದೀನಿ, ಎಲ್ಲ ಹುಡುಗಿ ಪಡಗಿ ಎಲ್ಲೆಲ್ಲಿ ಸೋರ್ಸ್ ಮಾಡ್ಬೋದು ಅಂತ ಮೇಕೆ ದಾಟದ್ದು ಒಂದು ಭರವಸೆ ಇದೆ. ಈ ವರ್ಷ 69 PMC ಬಿಡಬೇಕಾಗಿತ್ತು, ಇಷ್ಟೊತ್ತಿಗೆ ನಾವು ಕಾನೂನು ಪ್ರಕಾರ 170 PMC ನೀರನ್ನು ಬಿಟ್ಟಿದ್ದೇವೆ ಕಾವೇರಿಗೆ. ಅಂದ್ರೆ 199 PMC ಅಷ್ಟು ನೀರು ಎಕ್ಸ್ಟ್ರಾ ತಮಿಳುನಾಡು ಬಂದಿದೆ. ಇದನ್ನು ನಾವು ಕಂಟ್ರೋಲ್ ಮಾಡಿ ನಮ್ಗೆ ಬ್ಯಾಲೆನ್ಸಿಂಗ್ ಬಿಲ್ ಇದ್ದಿದ್ರೆ ಅವ್ರಿಗೆ ಬೆನಿಫಿಟ್ ಆಗ್ತಿತ್ತು. ಬಹುಶಃ ಮುಂದಕ್ಕೆ ನನಗೆ ಕೋರ್ಟಲ್ಲಿ ನನಗೆ ನ್ಯಾಯ ಸಿಗ್ತದೆ ಈ ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ ಅಂತೇಳಿ ನನಗೆ ಭರವಸೆ ಇದೆ. ಅಲ್ಲಿಂದ ನೀರು ತರಬೇಕು. ಇನ್ನೊಂದು ಪ್ರಪೋಸಲ್ ಶರಾವತಿದು ಮೊದಲೇ ಕಟ್ಟಿದ ನಡೀತಾ ಇದೆ, ಈಗ ಪೇಪರ್ ಇದೆ, ಅಲ್ಲಿ ಅವರು ಸ್ವಾಭಾವಿಕ